ಬಹುದಿರುಕ್ಷ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಳೆದ ಸಂಚಿಕೆಯಿಂದ ಮುಂದುವರೆದು ನೋಡೋದಾದರೆ ಸಂತೋಷದಿಂದ ಕೂಡಿದಂತಹ ವ್ಯಕ್ತಿ ನಿರಂತರ ಸಂತಸ ಆನಂದವನ್ನೇ ನೀಡುತ್ತಾನೆ ಕಾರಣ ಆತ ನಮಗೆ ಹಬ್ಬದೂಟವನ್ನು ಮಾಡಿಸುತ್ತಾನೆ ಆತನ ಹತ್ತಿರ ಎಷ್ಟು ಊರ್ಜೆ ಇದೆ ಎಂದರೆ ಆನಂದ ನಿರಂತರ ಹುಕ್ಕಿ ಅರಿಯುತ್ತೆ ನಾವು ನಿರಂತರ ಇಂತವರ ಅತಿಥಿಗಳಾಗುತ್ತೇವೆ ಒಂದು ಅದ್ಭುತ ದರ್ಶನ ಆ ಒಂದು ನೋಟ ನಮಗೆ ನಮ್ಮಲ್ಲಿ ಏನೋ ಒಂದು ಬದಲಾವಣೆಯಂತೆ ಬದಲಾದಂತೆ ತೋರುತ್ತೆ ಏನೋ ಒಂದು ಪ್ರವೇಶಿಸಿದಂತೆ ಆಗುತ್ತೆ ಅಷ್ಟಕ್ಕೂ ಏನಾಗಿದೆ ಅವರ ಊರ್ಜೆ ಹುಕ್ಕಿ ಅರಿಯುತ್ತಾ ಇರುತ್ತೆ ಯಾರು ತಮ್ಮೊಂದಿಗೆ ಶಾಂತ ರೀತಿಯಿಂದ ಇರ್ತಾರೋ ಅವರ ಊರ್ಜೆ ಸದಾಕಾಲವೂ ಹುಕ್ಕಿ ಅರಿಯುತ್ತಲೇ ಇರುತ್ತೆ ಕಾರಣ ಅವರು ತಮ್ಮ ಊರ್ಜೆಯನ್ನು ನಮ್ಮ ಹಾಗೆ ಅನಗತ್ಯವಾಗಿ ವ್ಯರ್ಥ ಮಾಡೋದಿಲ್ಲ ಇಂಥ ವ್ಯಕ್ತಿಗಳ ಊರ್ಜೆ ಅದು ಸದಾಕಾಲ ಹುಕ್ಕಿ ಹರಿಯುತ್ತಲೇ ಇರುತ್ತೆ ಯಾರು ಬರುತ್ತಾರೋ ಅವರೆಲ್ಲರೂ ಅದನ್ನು ಪಡೆದುಕೊಳ್ಳಬಹುದು ಜೀಸಸ್ ಹೇಳ್ತಾರೆ ನಿಮ್ಮ ಹೊರೆಯನ್ನು ನಾನು ಇಳಿಸುತ್ತೇನೆ ನನ್ನ ಬಳಿ ಬನ್ನಿ ಎಂದು ನಿಜ ಹೇಳಬೇಕೆಂದರೆ ಅವರು ಏನೂ ಮಾಡೋದಿಲ್ಲ ಕೇವಲ ಅವರ ಉಪಸ್ಥಿತಿ ನಮಗೆ ಎಲ್ಲವನ್ನೂ ನೀಡುತ್ತೆ ಯಾವಾಗಲೆಲ್ಲ ಪುಣ್ಯಪುರುಷರು ಈ ಭೂಮಿಯ ಮೇಲೆ ನಡೆದಾಡಿದ್ದರು ಆಗೆಲ್ಲ ಅವರ ಊರ್ಜೆಯ ಪ್ರವಾಹದಿಂದ ಪ್ರತಿಯೊಬ್ಬರೂ ಪ್ರಭಾವಿತರಾಗ್ತೇವೆ ಅದು ನಮಗೆ ತಿಳಿಯಲಿ ಅಥವಾ ತಿಳಿಯದೇ ಇರಲಿ ಮಿತ್ರರಾಗಿರಲಿ ವೈರಿಗಳಾಗಿರಲಿ ಅನುಯಾಯಿಗಳಾಗಿರಲಿ ಆಗದಿರಲಿ ಯಾವ ವ್ಯತ್ಯಾಸವೂ ಇರೋದಿಲ್ಲ ಒಂದು ವೇಳೆ ನಾವು ಅನುಯಾಯಿಗಳೇ ಆಗಿದ್ದಲ್ಲಿ ನಾವು ಹೆಚ್ಚು ಪ್ರಭಾವಿತರಾಗ್ತೇವೆ ಕಾರಣ ಈ ಅನುಯಾಯಿಗಳು ಹುಚ್ಚು ಅಭಿಮಾನಿಗಳ ಹಾಗೆ ಅವರು ಸದಾಕಾಲವೂ ತೆರೆದಿರುತ್ತಾರೆ ವಿರೋಧಿಗಳಾಗಿರೋದಿಲ್ಲ ನಾವು ಸಹ ಅವರ ಊರ್ಜೆಗೆ ಪ್ರಭಾವಿತರಾಗ್ತೇವೆ ಕನಿಷ್ಠ ಕಡಿಮೆಯಾದರೂ ಪ್ರಭಾವ ಬೀರೇ ಬೀರುತ್ತೆ ಕಾರಣ ನಾವು ಮುಚ್ಚಿರುತ್ತೇವೆ ಆದರೂ ಅವರ ಊರ್ಜೆಯ ಪ್ರವಾಹ ಹುಕ್ಕಿ ಹರಿಯುತ್ತೆ ಒಬ್ಬ ವ್ಯಕ್ತಿ ಅಷ್ಟು ಶಕ್ತಿಶಾಲಿ ಜಲಾಶಯದಂತೆ ಆಗಿರ್ತಾನೆ ಯಾರಿಂದಲೂ ತೊಂದರೆಗೆ ಒಳಪಡದೆ ಇದ್ದರೆ ಆತ ಶಾಂತಿಯಿಂದ ತುಂಬಿರ್ತಾನೆ ಎಂದರ್ಥ ಎಲ್ಲ ದಿಕ್ಕುಗಳಲ್ಲೂ ವಿಶಿಷ್ಟವಾದ ವಾತಾವರಣ ಸೃಷ್ಟಿ ಆಗುತ್ತಲೇ ಇರುತ್ತೆ ಆ ವಾತಾವರಣದಲ್ಲಿ ನಾವು ಸತತವಾಗಿ ಉತ್ಸಾಹಕರಾಗಿ ಇರ್ತೇವೆ ಆದ್ದರಿಂದಲೇ ನಮಗೆ ಶಿವ ಹೇಳ್ತಾರೆ ಮೊದಲಿಗೆ ನಾವು ನಮ್ಮ ಶಾರೀರಿಕ ಆಕಾರವನ್ನು ಸುತ್ತುವರೆದಿರುವ ಆಕಾರದ ಬಗ್ಗೆ ಅರಿವನ್ನು ಪಡೆಯಬೇಕು ಆ ಶರೀರವನ್ನು ಆ ಅರಿವನ್ನು ಹೊಂದಿದ ನಂತರ ಅದಕ್ಕೆ ವೃದ್ಧಿಸಲು ಹರಡಲು ನಾವು ಸಿದ್ಧರಾಗಬೇಕು ನೆರವಾಗಬೇಕು ಹಾಗಾದರೆ ನಾವು ಏನನ್ನು ಮಾಡಬೇಕು ಇದು ಪ್ರಶ್ನೆ ಮೊದಲು ಮೌನವಾಗಿ ಕುಳಿತುಕೊಳ್ಳಿ ಏನನ್ನೂ ಮಾಡದೆ ನಮ್ಮನ್ನು ಸುತ್ತುವರೆದಿರತಕ್ಕಂಥ ಆ ನೀಲ ಆಕಾಶವನ್ನು ಆ ನೀಲ ಆಕಾರವನ್ನು ನೋಡಿ ಅದು ಹೆಚ್ಚುತ್ತೆ ವಿಸ್ತಾರವಾಗುತ್ತೆ ನಾವು ಅದನ್ನು ಕಾಣಬಹುದು ಕಾರಣ ನಾವು ಏನನ್ನೂ ಮಾಡದೇ ಇದ್ದಾಗ ಇಡೀ ಊರ್ಜೆ ಸೂಕ್ಷ್ಮ ಶರೀರಕ್ಕೆ ಹೋಗುತ್ತೆ ಇದನ್ನು ನೆನಪಿಡಿ ಸ್ನೇಹಿತರೆ ನಾವು ಏನನ್ನೇ ಮಾಡಲಿ ಆಗ ಊರ್ಜೆ ಸೂಕ್ಷ್ಮ ಶರೀರದಿಂದ ತೆಗೆದುಕೊಳ್ಳಲಾಗುತ್ತೆ ಲಾವೋತ್ಸು ಹೇಳ್ತಾರೆ ಏನನ್ನೂ ಮಾಡದೇ ಇದ್ದಾಗ ನನಗಿಂತ ಶಕ್ತಿವಂತ ಯಾರೂ ಇಲ್ಲ ಆದರೆ ಏನನ್ನಾದರೂ ನಾನು ಮಾಡಿದಾಗ ನಾನು ಅಶಕ್ತನಾಗ್ತೇನೆ ಕಾರಣ ನನ್ನ ಊರ್ಜೆ ಅದು ಬರೋದು ಅಕ್ರಿಯೆಯಿಂದ ಆದ್ದರಿಂದ ಏನನ್ನೂ ಮಾಡದೇ ಇರೋದು ರಹಸ್ಯ ಇದು ನಿಜಕ್ಕೂ ಅದ್ಭುತ ಸ್ನೇಹಿತರೆ ನಾನು ಕೂಡ ಏನನ್ನೂ ಮಾಡದೆ ತುಂಬ ಸಮಯ ಇರೋದಕ್ಕೆ ಪ್ರಯತ್ನಿಸಿದ್ದೇನೆ ನಮಗೆ ಸೂತ್ರಗಳು ತಿಳಿದ ಮಾತ್ರಕ್ಕೆ ನಾವು ಅದನ್ನು ಪಾಲಿಸಿದ ತಕ್ಷಣವೇ ಅವು ಘಟಿಸೋದಿಲ್ಲ ಕಾಲಕ್ರಮೇಣ ಘಟಿಸುತ್ತವೆ ಪ್ರಯತ್ನ ನಿರಂತರ ಇರಬೇಕು ಅಷ್ಟೇ ಏನನ್ನೂ ಮಾಡದೇ ಇರೋದನ್ನು ಪ್ರಯತ್ನಿಸಿ ನೋಡಿ ಸುಮ್ಮನೆ ನೋಡಿ ಕೂರಿ ಅಲ್ಲಿ ಆಲೋಚನೆ ಬರುತ್ತೆ ಆಲೋಚನೆಯನ್ನು ಆಲೋಚಿಸಬೇಡಿ ಅದನ್ನು ಬಿಡಿ ಸುಮ್ಮನಿರಿ ದುಃಖ ಬೇಸರ ಸಿಹಿ ಕಹಿ ಒಳ್ಳೆಯದು ಕೆಟ್ಟದ್ದು ಏನೇ ಇರಲಿ ಯಾವುದನ್ನೂ ಸ್ವೀಕರಿಸಬೇಡಿ ಬಹುಶಃ ವಿಸ್ಮಯ ಜಗತ್ತೊಂದು ತೆರೆದುಕೊಳ್ಳಬಹುದು ಅಪರೂಪಕ್ಕೆ
ಜೀವಕ್ಕೆ ಏನೋ ಒಂದು ಹೊಸತು ಕಾಣಬಹುದು. ಅದನ್ನೂ ಬಿಡಿ, ವಿಚಿತ್ರ ಜೀವ ವ್ಯವಸ್ಥೆ ಕೂಡ ಕಾಣಬಹುದು. ಅದನ್ನೂ ಬಿಡಿ, ಎಲ್ಲವನ್ನೂ ಬಿಡಿ, ಸುಮ್ಮನಿರಿ. ನಿಜಕ್ಕೂ ಅದೊಂದು ಅದ್ಭುತ ಘಟನೆ, ವಿಚಿತ್ರ ಸಂಗತಿಯೇ ಆಗಿಬಿಡುತ್ತೆ. ಎಷ್ಟೋ ಹೊತ್ತಿನ ನಂತರ ನಾನು ಮತ್ತೆ ಮರಳಿ ಬಂದಾಗ ನನಗೆ ಅನಿಸುತ್ತೆ, ನಾನು ಯಾಕೆ ಪುನಃ ಈ ಲೋಕಕ್ಕೆ ಬಂದೆ? ನಾನು ಮತ್ತೆ ಅಲ್ಲಿಗೆ ಚಲಿಸಬೇಕು ಅನ್ನೋ ಪ್ರಯತ್ನವನ್ನು ಪ್ರಯತ್ನಿಸಿದರೆ ಅದು ಅವಕಾಶ ನೀಡೋದಿಲ್ಲ. ವಿಚಿತ್ರವಾದರೂ ಇದು ಸತ್ಯ, ಸಾಧಕರಿಗೆ ಹೀಗೆ ಆಗುತ್ತಲೇ ಇರುತ್ತೆ. ಸಂಪೂರ್ಣವಾಗಿ ಸಾಧಿಸಿದ ನಂತರ ನಮಗೆ ಸ್ವತಂತ್ರ ಇದ್ದೇ ಇರುತ್ತೆ. ಸಾಧಕರಿಗೆ ಸ್ವತಂತ್ರದ ಪರಿಚಯ, ಅದು ಮಾತ್ರ ಆಗುತ್ತಲೇ ಇರುತ್ತೆ. ಇದೇ ವಾಸ್ತವ. ಇಂಥ ಪ್ರಯತ್ನ ನಿಲ್ಲದಿರಲಿ. ಬುದ್ಧ ಬೋಧಿವೃಕ್ಷದ ಕೆಳಗೆ ಏನು ಮಾಡ್ತಾ ಇದ್ರು? ಅವರು ಸಂಪೂರ್ಣ ಅಕ್ರಿಯರಾಗಿದ್ದರು. ಅವರು ಏನನ್ನೂ ಮಾಡಲಿಲ್ಲ, ಅಲ್ಲಿ ಅವರೇ ಇರಲಿಲ್ಲ. ಸುಮ್ಮನೆ ಕೂತು ದೈವತ್ವವನ್ನು ಹೊಂದಿದರು. ಅದು ಆಶ್ಚರ್ಯವೆನಿಸುತ್ತೆ. ನಾವು ಎಷ್ಟೆಲ್ಲ ಕಷ್ಟವನ್ನು ಪಡ್ತೇವೆ, ಏನಾದರೂ ಒಂದು ಘಟಿಸಲಿ, ಏನಾದರೂ ಒಂದು ಆಗಲಿ, ಯಾವುದಾದರೂ ಒಂದಿಷ್ಟು ಹೊಸತನದ ಅಂಶಗಳು ಕಾಣಿಸ್ಕೊಳ್ಳಿ ಅಂತ. ಆದರೂ ಏನೂ ಆಗಲಾರದು. ಆಗುವುದು ಅಷ್ಟು ಸುಲಭವಲ್ಲ ಸ್ನೇಹಿತರೆ. ಆದರೆ ಬುದ್ಧ ಏನನ್ನೂ ಮಾಡದೆ ಸುಮ್ಮನೆ ಉಪಲಬ್ಧಿಯಾಗಿದ್ದರು. ಕಾರಣ, ನಾವು ಏನನ್ನೂ ಮಾಡದೇ ಇದ್ದಾಗ ನಮ್ಮ ಊರ್ಜೆ ಎಂದಿಗೂ ಹೊರಗೆ ಚಲಿಸೋದಿಲ್ಲ, ಅದು ಸೂಕ್ಷ್ಮ ಶರೀರಕ್ಕೆ ಚಲಿಸಿಬಿಡುತ್ತೆ. ನಮ್ಮದೇ ಊರ್ಜೆ ಅಲ್ಲಿ ಸಂಗ್ರಹವಾಗಿರುತ್ತೆ. ನಮ್ಮ ಸೂಕ್ಷ್ಮ ಶರೀರ ಒಂದು ವಿದ್ಯುತ್ ಜಲಾಶಯವಾಗುತ್ತೆ. ಅದು ವಿಸ್ತಾರವಾದಷ್ಟು ನಾವು ಮೌನವಾಗ್ತೇವೆ, ಮೌನವಾದಷ್ಟು ಅದು ಹೆಚ್ಚುತ್ತಾ ಹೋಗುತ್ತೆ, ಹೆಚ್ಚು ದೊಡ್ಡದಾಗುತ್ತೆ. ಅಷ್ಟಕ್ಕೂ ನಮ್ಮ ಸೂಕ್ಷ್ಮ ಶರೀರಕ್ಕೆ ಊರ್ಜೆ ನೀಡುವುದು ಹೇಗೆ, ಇದನ್ನು ಅನಗತ್ಯವಾಗಿ ವ್ಯರ್ಥ ಮಾಡದೇ ಇರುವುದು ಹೇಗೆ ಎಂಬುದು ಒಮ್ಮೆ ನಮಗೆ ತಿಳಿದಲ್ಲಿ ನಾವು ಒಂದು ರಹಸ್ಯದ ಕೀಲಿ ಕೈಯನ್ನು ಕಂಡುಕೊಂಡಿರ್ತೇವೆ. ವೃಕ್ಷದಲ್ಲಿ ಊರ್ಜೆ ಇಲ್ಲದೆ ಕ್ಷೀಣಿಸುತ್ತಾ ಇದ್ದಲ್ಲಿ ಹೂವು ಮೂಡೋದಿಲ್ಲ. ಇಲ್ಲೊಂದು ಶ್ರೇಣಿಯ ವ್ಯವಸ್ಥೆ ಇದೆ. ವೃಕ್ಷದ ಬೇರುಗಳಲ್ಲಿ ಹುಕ್ಕಿ ಹರಿಯುವ ಊರ್ಜೆ ಹೂವಿನ ಮೂಲಕ ಸೌಂದರ್ಯವನ್ನು ತೋರ್ಪಡಿಸುತ್ತೆ. ವೃಕ್ಷ ಕೂಡ ನಮಗೆ ಕೊಡುಗೆಯಾಗಿದೆ. ಮನುಷ್ಯನಲ್ಲೂ ಸಹ ಹೀಗೆ ಆಗುತ್ತೆ. ಬುದ್ಧ ಹೂವು ಅರಳಿಸುವ ಒಂದು ವೃಕ್ಷದಂತೆ. ಅವರು ಸುಮ್ಮನಿದ್ದರೂ ಸಹ ಜನ ತಾನೇ ತಾನಾಗಿ ಬಂದು ಸ್ವೀಕಾರ ಮಾಡ್ತಾರೆ. ಆದ್ದರಿಂದ ಮೊದಲ ವಿಧಾನವನ್ನು ಪ್ರಯತ್ನಿಸಿ, ನಂತರ ಎರಡನೇ ವಿಧಾನವನ್ನು ಪ್ರಯತ್ನಿಸಿ. ಇದನ್ನು ಬೇರೆ ಬೇರೆಯಾಗಿ ಮಾಡಿದರೆ ಸೂಕ್ಷ್ಮ ಶರೀರದ ನೀಲಿ ಬಣ್ಣದ ಆಕಾರವನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಕಷ್ಟವಾಗುತ್ತೆ. ಆದ್ದರಿಂದ ಅದು ಹೇಗಿದೆಯೋ ಹಾಗೆ ಪ್ರಯತ್ನಿಸಿ ನೋಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಂದನೆಗಳು.